ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ನಾನು ರೀಡಿಂಗ್ ಮಾಡ್ತಿರೋದು ಸ್ಪೆಷಲಿ ಫಾರ್ ಜಾಬ್ ಆ್ಯಂಡ್ ಬಿಸ್ನೆಸ್ ರಿಲೇಟೆಡ್, ಓಕೆನಾ? ಸೊ ಫಸ್ಟ್ ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಟಾಪಿಕ್ಕು. ಇದು ಫಸ್ಟ್ ಜನರಲ್ ರೀಡಿಂಗ್ ಇರುತ್ತೆ, ನಿಮ್ಮ ಜೊತೆ ರೆಸೊನೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ನೀವು. ಆ್ಯಂಡ್ ಗಾಯ್ಸ್, ಇಲ್ಲಿ ನೋಡಿ, ಕೆಲವೊಬ್ರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ ಜಾಬ್ ಮಾಡ್ತಿರ್ತಾರೆ, ಬಟ್ ಮೈಂಡಲ್ಲಿ ಬಿಸ್ನೆಸ್ ಮಾಡೋ ಒಂದು ಥಾಟ್ ಇರುತ್ತೆ, ಲೈಕ್ ಬಿಸ್ನೆಸ್ ಮಾಡೋಣ ಅಂತ, ಓಕೆ? ಇನ್ನು ಕೆಲವೊಬ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಬಟ್ ಅದು ಚೆನ್ನಾಗಿ ನಡೀತಿಲ್ಲ ಅವರಿಗೆ, ಇಲ್ಲ ಜಾಬ್ ಮಾಡೋದು ಒಂದು ಥಾಟ್ ಇರುತ್ತೆ. ಇವೆರಡೂ ಕೇಸ್ ಇಲ್ಲಪ್ಪ ಅಂದ್ರೂ ಸದ್ಯಕ್ಕೆ ರೀಸೆಂಟಾಗಿ ನಿಮ್ಮದು ಪ್ರೊಫೆಷನ್, ಲೈಕ್ ಕೆಲಸ ಇಲ್ಲ ಸಾರಿ ಎಜುಕೇಷನ್ ಮುಗಿದಿರುತ್ತೆ, ಏನು ಕೆಲಸ ಮಾಡೋದು, ಜಾಬ್ ಮಾಡೋಣ ಬಿಸ್ನೆಸ್ ಮಾಡೋಣ ಅಂತ ಒಂದು ಥಾಟ್ ಇರುತ್ತೆ. ಕೆಲವೊಬ್ಬರಿಗೆ ಬಿಸ್ನೆಸ್ ಮಾಡೋದು ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಜಾಬೇ ಮಾಡಬೇಕಂತ ಇಷ್ಟ ಇರುತ್ತೆ, ಬಟ್ ನಿಮಗೆ ಯಾವುದು ಬೆಸ್ಟ್ ಅಂತ ಇವತ್ತು ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋದು, ಓಕೆ? ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರೋರು ಡೆಫಿನೆಟ್ಲಿ ನೋಡಿ, ಇವಾಗ ನೀವೊಬ್ಬರೊಬ್ರು ಬಿಸ್ನೆಸ್ ಮಾಡ್ತಿರ್ತೀರ, ತುಂಬ ಚೆನ್ನಾಗಿ ನಡೀತಿದೆ ಅಂಥವರು ಪ್ಲೀಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕನ್ಫ್ಯೂಷನ್ ಇರೋರು ನಿಮಗೆ ಹೆಲ್ಪ್ ಆಗುತ್ತೆ ವಿಡಿಯೋ ಅಂತ ನಿಮಗೆ ನಾನು ವಿಡಿಯೋ ಮಾಡ್ತಿರೋದು. ಸೊ ಗೈಸ್, ಲೆಟ್ ಮೀ ಟೆಲ್ ಯು ಫಸ್ಟ್, ಕಾರ್ಡ್ ನಂಬರ್ 1 ಇದಾಗಿರುತ್ತೆ, ಕಾರ್ಡ್ ನಂಬರ್ 2 ಇದಾಗಿರುತ್ತೆ, ಓಕೆನಾ? ಇದು ಜಾಬಿಗಾಗಿರುತ್ತೆ, ಇದು ಬಿಸ್ನೆಸ್ಸಿಗಾಗಿರುತ್ತೆ, ಇದನ್ನು ಹೇಳ್ತಾ ಇದ್ದೀನಿ ನಾನು, ಓಕೆ? ದಿಸ್ ಈಸ್ ಫಾರ್ ಜಾಬ್, ದಿಸ್ ಈಸ್ ಫಾರ್ ಬಿಸ್ನೆಸ್. ನೀವು ಜಾಬ್ ಮಾಡಬೇಕು ಅಂತ ಇದ್ದರೆ ಈ ಕಾರ್ಡ್ ನೋಡಿ, ನಿಮ್ಮ ಮೈಂಡಲ್ಲಿ ಬಿಸ್ನೆಸ್ ಮಾಡೋ ಥಾಟ್ ಇದ್ದರೆ ಈ ಕಾರ್ಡ್ ರೀಡಿಂಗ್ ನೋಡ್ಕೊಳ್ಳಿ. ಇಲ್ಲ, ನಾನು ಎರಡೂ ಮಾಡಬೇಕು ಅಂತಿದ್ದೀನಿ, ಎರಡರಲ್ಲೂ ನನ್ನ ಭವಿಷ್ಯ ಹೇಗಾಗುತ್ತೆ ಅನ್ನೋ ನಿಮ್ಮ ಡೌಟ್ ಇದ್ದರೆ ಎರಡೂ ಕಾರ್ಡ್ನ ರೀಡಿಂಗ್ ಕೂಡ ನೀವು ನೋಡ್ಕೋಬಹುದು. ಐ ಹೋಪ್ ಯು ಅಂಡರ್ಸ್ಟಂಡ್. ಸೊ ವಿಲ್ ಸ್ಟಾರ್ಟ್ ದ ರೀಡಿಂಗ್ ನೌ. ಸೊ ನೀವು ಜಾಬ್ ಮಾಡಬೇಕು ಅಂತ ಇಷ್ಟ ಇದ್ದರೆ ನಿಮಗೆ ಜಾಬಲ್ಲಿ ಸಕ್ಸಸ್ ಸಿಗುತ್ತಾ? ದ ಸ್ಟಾರ್ ಕಾರ್ಡ್ ಸಿಕ್ಕಿದೆ, ವೆರಿ ಬ್ಯೂಟಿಫುಲ್ ಕಾರ್ಡ್, ಡೆಫಿನೆಟ್ಲಿ ಬಿಗ್ ಯಸ್ ಅಂತೀನಿ, ಮೇಜರ್ ಅರ್ಕನ ಕಾರ್ಡ್ ಬಂದಿರೋದ್ರಿಂದ. ನೀವು ಜಾಬ್ ಮಾಡೋದ್ರಿಂದ ನಿಮಗೆ ತುಂಬ ಸಕ್ಸಸ್ ಸಿಗುತ್ತೆ. ಇನ್ಫ್ಯಾಕ್ಟ್ ಈ ಕಾರ್ಡಲ್ಲೇ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನೀವು ಜಾಬ್ ಆ್ಯಂಡ್ ಬಿಸ್ನೆಸ್ ಮಾಡೋ ಥಾಟ್ ಇದ್ದರೂ ಕೂಡ ನೀವು ತುಂಬ ಚೆನ್ನಾಗಿ ಮಾಡ್ಕೋತೀರ, ಎರಡೂ ಮಾಡೋ ಒಂದು ಕೆಪ್ಯಾಸಿಟಿ ನಿಮ್ಮಲ್ಲಿದೆ ಅಂತ ಹೇಳ್ತೀನಿ. ಆ್ಯಂಡ್ ಜಾಬ್ ಕೂಡ ನೀವು ಒಂದಲ್ಲ, ಎರಡು ಜಾಬ್ ಕೂಡ ಅಟ್ ಎ ಟೈಮ್, ಲೈಕ್ ಪಾರ್ಟ್ ಟೈಮ್, ಇನ್ನು ಬೇರೆ ಎನಿಥಿಂಗ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ, ನಿಮಗೆ ಅಷ್ಟು ಕ್ಷಮತೆ ಇದೆ ನಿಮ್ಮಲ್ಲಿ ಅಂತ. ಆಮೇಲೆ ನೀವು ಏನಾದರೂ ಜಾಬ್ ಅಂದರೆ ಎನಿ ಫೀಲ್ಡಲ್ಲಿ ಆಗಿರಲಿ, ಓಕೆ, ನೀವು ಜಾಬ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಸಿಗತ್ತೆ ಅಂತ ಹೇಳ್ತೀನಿ. ಆಮೇಲೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀರ ನೀವು, ಹಾನೆಸ್ಟಾಗಿರೋ ಪರ್ಸನ್ ಅಂತಲೂ ಕಾಣಿಸ್ತಿದೆ. ಸೊ ನೀವು ಜಾಬ್ ಕೂಡ ಮಾಡೋಕ್ಕೆ ಸಿದ್ಧ ಇದ್ದೀರಾ, ನಿಮ್ಗೆ ಟೆನ್ಷನ್ ಇಲ್ಲ, ಲೈಫಲ್ಲಿ ನಾನು ದುಡಿಬೇಕು ಅನ್ನೋ ಒಂದು ತುಂಬ ನಿಮ್ಗೆ ಆಸೆ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ಜಾಬ್ ಟ್ರೈ ಮಾಡಿ, ಜಾಬು ಸಿಗುತ್ತೆ, ಆಮೇಲೆ ಅದರಲ್ಲಿ ಶೈನ್ ಕೂಡ ಆಗ್ತೀರ. ಜಾಬ್ ಮಾಡಿದ್ರೆ ತುಂಬ ಒಂದು ಹೆಸರು ನಿಮಗೆ ಸಿಗುತ್ತೆ, ತುಂಬ ಸಕ್ಸಸ್ ಆಗ್ತೀರಾ ನೀವು ಜಾಬ್ ಮಾಡಿದ್ರೆ ಅಂತ ಕಾರ್ಡ್ ತೋರಿಸ್ತಾ ಇದೆ, ಓಕೆ ಗೈಸ್? ಸೊ ನೀವೇನಾದರೂ ಕನ್ಫ್ಯೂಷನಲ್ಲಿ ಇದ್ದೀರಾ, ಮ್ಯಾಮ್ ನಾನು ಜಾಬ್ ಮಾಡಲಾ ಬಿಸ್ನೆಸ್ ಮಾಡಲಾ ಅಂದರೆ, ಡೆಫಿನೆಟ್ಲಿ ಜಾಬಿನ ಬಗ್ಗೆ ನಾನು ಏನು ಹೇಳಿದ್ದೀನಿ ಅದು ಧ್ಯಾನದಲ್ಲಿ ಇಟ್ಕೊಳ್ಳಿ. ಈಗ ನೀವೇ ಮತ್ತೆ ಬಿಸ್ನೆಸ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ಈ ರೀಡಿಂಗ್ ಕೂಡ ನೋಡ್ಕೊಳ್ಳಿ, ಬಟ್ ಫಸ್ಟ್ ಈ ರೀಡಿಂಗ್ ಕಂಪ್ಲೀಟ್ ಮಾಡ್ತೀನಿ. ಸೊ ಜಾಬ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಾನು ಬಿಗ್ ಯಸ್ ಅಂತೀನಿ, ಇದರಲ್ಲಿ ತುಂಬ ಸಕ್ಸಸ್ ಸಿಗುತ್ತೆ, ಕನ್ಫ್ಯೂಷನ್ಸ್ ಇಲ್ಲ, ಡೆಫಿನೆಟ್ಲಿ ನೀವು ಜಾಬ್ ಜಾಯ್ನ್ ಆಗ್ಬೋದು ಅಂತಲೂ ಕಾರ್ಡ್ ತೋರಿಸ್ತಾ ಇದೆ, ವಿತಿನ್ 2 months ಆರ್ 1 month, ಓಕೆನಾ ಗೈಸ್? ಸೊ ಈಗ ಸೇಮ್ ಪರ್ಸನ್ನೇ ಬಿಟ್ಟು ಕಾರ್ಡ್ ನಂಬರ್ 2 ಬಿಸ್ನೆಸ್ ಬಗ್ಗೆ ನೋಡಬೇಕು ಅಂತಿದ್ದೀರಾ, ಇಲ್ಲ ಬೇರೆ ಯಾರೋ ನೀವೀಗ ಕಾರ್ಡ್ ನಂಬರ್ 2 ಚೂಸ್ ಮಾಡಿ ಇದನ್ನೇ ನೋಡಬೇಕಂತಿದ್ರೆ, ನೀವು ಬಿಸ್ನೆಸ್ ನೀವು ಮಾಡಬಹುದಾ, ನಿಮಗೆ ಒಳ್ಳೇದಾ ಅಂತ ಹೇಳ್ತೀನಿ, ಓಕೆ? ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ, ಬಿಸ್ನೆಸ್ಗೆ ನೀವು ಅಷ್ಟು ಅರ್ಹರ್ ಇಲ್ಲ ಅಂತ ಹೇಳ್ತೀನಿ, ಐ ಆಮ್ ಸಾರಿ ಟು ಟೆಲ್ ದಿಸ್. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಕೋಪ ಜಾಸ್ತಿ, ಓಕೆ, ಆಮೇಲೆ ನೀವು ಡಿಸಿಷನ್ಸ್ ತೊಗೊಳೋದು ಆಲ್ಮೋಸ್ಟ್ ಸಿಟ್ಟಲ್ಲಿ ತೊಗೋತೀರಾ ಅಂತ ತೋರಿಸ್ತಾ ಇದೆ, ಬಟ್ ಬಿಸ್ನೆಸ್ಸಲ್ಲಿ ಹಾಗಾಗಲ್ಲ, ತುಂಬ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಆ ಒಂದು ಪೇಷನ್ಸ್ ಈ ಜಾಬ್ ಮಾಡೋದ್ರಲ್ಲಿ ಕಾಣಿಸ್ತಾ ಇದೆ, ಜಾಬ್ ಮಾಡೋದ್ರಲ್ಲಿ ನಿಮ್ಗೆ ಆ ಒಂದು ಪೇಷನ್ಸ್ ಇದೆ ಅನಿಸ್ತಾ ಇದೆ. ಬಿಸ್ನೆಸ್ ಮಾಡೋದ್ರಲ್ಲಿ ನೀವು ತುಂಬ ಓಡಾಡಬೇಕಾಗುತ್ತೆ, ರಿಸ್ಕಿ ಜಾಬ್ ಅಂತೀನಿ, ಅಂದರೆ ರಿಸ್ಕ್ ತೊಗೊಳ್ಳೋ ಥರ ನೀವು, ಆಮೇಲೆ ಅದಕ್ಕೆ ಏನು ಪ್ರಾಬ್ಲಮ್ ಬಂದ್ರೂ ಫೇಸ್ ಮಾಡೋಕ್ಕೆ ನೀವು ರೆಡಿ ಇರ್ತೀರಾ ಅಂದ್ರೇ ನೀವು ಬಿಸ್ನೆಸ್ ಮಾಡಿ ಅಂತೀನಿ. ಇಲ್ಲ, ನೀವು ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಇದ್ದರೆ ಫಸ್ಟ್ ನಿಮ್ಮನ್ನು ಆ ಒಂದು ಕೆಟಗರಿಗೆ ಬರೋಕೆ ನೀವು ರೆಡಿ ಮಾಡ್ಕೊಳ್ಳಿ, ಅಂದರೆ ಅದ್ರ ಬಗ್ಗೆ ಕಲ್ಕೊಳ್ಳಿ. ಸುಮ್ಮನೆ ನನ್ನ ಹತ್ರ ದುಡ್ಡಿದೆ, ನಾನು ತೊಗೊಂಡ್ಬಿಟ್ಟು ಬಿಸ್ನೆಸ್ ಮಾಡೋ ಶುರು ಮಾಡ್ತೀನಿ ಅಂತ ಮಾಡಿದ್ರೆ ಸಕ್ಸಸ್ ತುಂಬ ಸಿಗೋದಿಲ್ಲ ಅಂತ ಹೇಳ್ತೀನಿ. ಕೆಲವೊಬ್ರು ಲೈಕ್ ನಿಮ್ಮ ಫಾದರ್ ಬಿಸ್ನೆಸ್ಸಲ್ಲಿದ್ದಾರೆ ಆಲ್ರೆಡಿ, ಅವ್ರ ಬಿಸ್ನೆಸ್ ನೀವು ಸಂಭಾಳ್ಬೇಕು, ಈ ಥರ ಇಶ್ಯೂಸ್ ಇದ್ದರೆ ಡೆಫಿನೆಟ್ಲಿ ನೀವು ಮಾಡಬಹುದು, ಬಟ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಫಸ್ಟ್ ನಾಲೆಡ್ಜ್ ತೊಗೋಬೇಕಾಗುತ್ತೆ, ಇಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ ಫಸ್ಟ್ ಅದನ್ನು. ಇಟ್ ವಿಲ್ ಟೇಕ್ ಸಮ್ ವೀಕ್ ಅಂತೀನಿ,
ಮೇಬಿ ಕೆಲವು ವೀಕ್ಸ್ ವಾರಗಳು ಮಾತ್ರ ತಗೋಬಹುದು, ಅದ್ರ ಬಗ್ಗೆ ನೀವು ಫಸ್ಟ್ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ. ಆಮೇಲೆ ನೀವು ಡಿಸಿಷನ್ಸ್ ತೊಗೊಳೋದ್ರಲ್ಲಿ ತುಂಬ ಫಾಸ್ಟ್ ಇದ್ದೀರಾ, ಕ್ವಿಕ್ ಥಿಂಕಿಂಗ್, ಆಮೇಲೆ ಯಾರನ್ನೂ ಹೊಡೆಯೋಕ್ಕೂ ಹೋಗ್ಬಿಡ್ತೀರಾ, ಈ ಥರ ಎಲ್ಲ ಕಾರ್ಡಲ್ಲಿ ತೋರಿಸ್ತಾ ಇದೆ. ಸಮ್ವೇರ್ ಐ ಆಮ್ ಗೆಟಿಂಗ್ ದ ಎನರ್ಜಿ ಕಂಪೇರಿಂಗ್, ಎರಡು ಕಾರ್ಡ್ನ ಕಂಪೇರ್ ಮಾಡಿ ನಾನು ಹೇಳೋದಿದ್ರೆ ಡೆಫಿನೆಟ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ತುಂಬ ರಿಸ್ಕ್ ತೊಗೊಳ್ಬೇಕಾಗತ್ತೆ ನೀವು. ಓಕೆ, ಸೊ ನಿಮಗೆ ರಿಸ್ಕ್ ತೊಗೊಳಕ್ಕೆ ನೀವು ರೆಡಿ ಇದ್ದೀರಾ, ಹೌದು ನಾನು ತೊಗೋತೀನಿ, ನನ್ನ ಬಿಸ್ನೆಸ್ಸಲ್ಲೇ ಸಕ್ಸಸ್ ಆಗಬೇಕು ಮ್ಯಾಮ್ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಡೆಫಿನೆಟ್ಲಿ ತುಂಬ ವೇಗವಾಗಿ ಹೋಗುತ್ತೆ ಅಂತಲೂ ಕಾರ್ಡ್ ತೋರಿಸ್ತಿದೆ. ಅಂದರೆ ನಿಮಗೆ ಬಿಸ್ನೆಸ್ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಡೆಫಿನೆಟ್ಲಿ ಮಾಡ್ಬೋದು ನೀವು, ನಾನು ನೋ ಅಂತಿಲ್ಲ. ಬಟ್ ತುಂಬ ಸ್ಟಾರ್ಟಿಂಗ್ ನಿಮಗೆ ಫೇಸಸ್ ಇರುತ್ತೆ, ಅದನ್ನು ಫೇಸ್ ಮಾಡಬೇಕು, ಆಮೇಲೆ ತುಂಬ ತಾಳ್ಮೆಯನ್ನು ಇಟ್ಕೊಳ್ಬೇಕಾಗುತ್ತೆ ನೀವು. ಬಟ್ ಜಾಬಿಗೆ ಬಂದರೆ ಆ್ಯಕ್ಚುಲಿ ಎರಡು ಕಾರ್ಡನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಮೇಜರ್ ಅರ್ಕನ ಕಾರ್ಡ್ ಬಂದುಬಿಟ್ಟು ನಮ್ಮದು ಸ್ಟಾರ್ ಕಾರ್ಡ್ ಆಗಿದೆ. ಹಾಗಾಗಿ ನಾನು ತುಂಬ ಜನ ಇಲ್ಲಿ ಯಾರು ರೀಡಿಂಗ್ ನೋಡ್ತಿದ್ದೀರಾ ಕನ್ಫ್ಯೂಷನಲ್ಲಿರೋರು, ಬಿಸ್ನೆಸ್ನ ಅಷ್ಟು ನಾನು ರೆಕಮೆಂಡ್ ಮಾಡಲ್ಲ ನಿಮಗೆ. ಜಾಬ್ ಬಗ್ಗೆ ನೀವು ಧ್ಯಾನ ಕೊಟ್ಟರೆ ನಿಮಗೆ ಸಕ್ಸಸ್ ಸಿಗುತ್ತೆ. ಆಮೇಲೆ ನೀವು ಸ್ಲೋ ಆಗಿ ನಿಮಗೆ ಜಾಬಲ್ಲಿ ಒಂದು ಕಂಫರ್ಟೇಬಲ್ ಆಯಿತು, ಚೆನ್ನಾಗಿ ಇನ್ಕಮ್ ಬರ್ತಿದೆ, ಎಲ್ಲ ಇದೆ ಅಂತ ನಿಮಗೆ ಅನಿಸಿದ ತಕ್ಷಣ ನೀವು ಬಿಸ್ನೆಸ್ ಕೂಡ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಸೊ ನೀವು ಜಾಬ್ನ ಮಾಡೋ ಶುರು ಮಾಡಿದ್ರೆ ನಿಮಗೆ ಕೆಲವು ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಆ ಎಕ್ಸ್ಪೀರಿಯೆನ್ಸಿಂದ ನೀವು ಈ ಬಿಸ್ನೆಸ್ನ ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ಅನಿಸ್ತಾ ಇದೆ. ಗೈಸ್, ಐ ಹೋಪ್ ನಿಮಗೆ ರೀಡಿಂಗ್ ಇಷ್ಟ ಆಗಿರುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ. ಆದರೆ ಡೆಫಿನೆಟ್ಲಿ ನನ್ನ ಜೊತೆ ಶೇರ್ ಮಾಡಿ. ದಟ್ಸ್ ಇಟ್ ಗೈಸ್, ಸೊ ಟೇಕ್ ಕೇರ್ ಆ್ಯಂಡ್ ಬೈ.